ಪ್ರಿಯರಾದವರೇ, ಯೇಸುಕ್ರಿಸ್ತನ ನಾಮದಲ್ಲಿ ನಿಮಗೆ ನನ್ನ ಪ್ರೀತಿಯ ವಂದನೆಗಳು. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಜೀವನವೇ ಬರೀ ಹೋರಾಟವಾಗಿದೆ, ಕಣ್ಣೀರಾಗಿದೆ ಎಂದು ಅಂದುಕೊಳ್ಳುತ್ತೀರಾ? ಕಣ್ಣೀರು ಸುರಿಸದೇ ಇರುವಂಥವರು ಯಾರು? ಎಲ್ಲೋ ಕೆಲವರು. ಏನೇ ನಡೆದರೂ ಕೂಡ ಅಳುವುದಿಲ್ಲ, ಆದರೆ ಹೆಚ್ಚಿನವರ ಜೀವಿತದಲ್ಲಿ ಕಣ್ಣೀರಿನ ಕಣಿವೆ ಎಂಬುದಾಗಿ ಒಂದು ಇದ್ದೇ ಇರುತ್ತದೆ. ಯೇಸುಕ್ರಿಸ್ತನು ಕೂಡ ಕಣ್ಣೀರು ಸುರಿಸಿದನು, ಜನರಿಗೋಸ್ಕರ, ಮತ್ತೊಬ್ಬರಿಗೋಸ್ಕರ. ಪ್ರಾರ್ಥಿಸುವಾಗ ಆತನು ಅತ್ತನು ಎಂಬುದಾಗಿ ನಾವು ವಾಕ್ಯದಲ್ಲಿ ನೋಡುತ್ತೇವೆ. ಕೆಲ ಸಮಯಗಳಲ್ಲಿ ಮತ್ತೊಬ್ಬರಿಂದ ನಮ್ಮ ಹೃದಯ ಬಾಧಿಸಲ್ಪಡುವಾಗ ನಮ್ಮ ಕಣ್ಣುಗಳಲ್ಲಿ ಕಣ್ಣೀರು ಬರುತ್ತದೆ. ಮಾತುಗಳು ಬರುವುದಿಲ್ಲ, ಕಣ್ಣೀರೇ ಬರುತ್ತದೆ. ಕೆಲವರು ರಾತ್ರಿ ವೇಳೆಯಲ್ಲಿ ಹಾಸಿಗೆಯನ್ನು ಕಣ್ಣೀರಿನಿಂದ ನೆನೆಸುತ್ತಾರೆ. ಯಾರ ಬಳಿಯಲ್ಲೂ ಹೇಳಲು ಆಗದು, ಗಂಡನ ಬಳಿ ಹೇಳಲಾಗದು, ಹೆಂಡತಿಯ ಬಳಿಯಲ್ಲಿ ಅದನ್ನು ಶೇರ್ ಮಾಡಲಾಗದು, ಮತ್ತೊಬ್ಬರಿಗೆ ಹೇಳಿದರೆ ಅದು ಸಮಸ್ಯೆ ಆಗುತ್ತದೆ. ಆದ್ದರಿಂದ ಹಾಸಿಗೆಯಲ್ಲಿ ಕಣ್ಣೀರು ಸುರಿಸುತ್ತಾ ಇರುತ್ತಾರೆ. ಲೈಟೆಲ್ಲ ಆಫ್ ಮಾಡಿದ ನಂತರ ಯಾರಿಗೂ ತಿಳಿಯದೆ ಅಳುತ್ತಾ ಇರುವಂಥವರು. ಕೆಲವರು ನೋಡಿ, ಕೆಲಸ ಮಾಡುತ್ತಾ ಇರುತ್ತಾರೆ, ಅಡಿಗೆ ಮಾಡುತ್ತಾ ಇರುತ್ತಾರೆ, ಕಣ್ಣಲ್ಲಿ ಕಣ್ಣೀರು ಸುರಿಯುತ್ತಾ ಇರುತ್ತದೆ. ಏನೋ ಒಂದು ಬಾಧೆ ಕುಟುಂಬದಲ್ಲಿ, ಅದನ್ನು ಯಾರೂ ಕೂಡ ಗಮನಿಸುವುದಿಲ್ಲ, ಆದರೆ ಅವರು ಅಳುತ್ತಾ ಇರುತ್ತಾರೆ. ಅದೇ ರೀತಿಯಾಗಿ ಚಿಕ್ಕ ಮಕ್ಕಳು, ಯವನಸ್ಥರು, ದೊಡ್ಡವರು ಎಲ್ಲರೂ ಒಂದು ಕಣ್ಣೀರಿನ ಕಣಿವೆಯಲ್ಲಿ ಹಾದು ಹೋಗುತ್ತಾರೆ. ಈ ಕಣ್ಣೀರೆಲ್ಲ ಎಲ್ಲಿಗೆ ಹೋಗುತ್ತದೆ? ಅದು ಎರಡು ಸ್ಥಳಗಳಿಗೆ ಹೋಗುತ್ತದೆ. ಒಂದು, ನಾವಾಗಿಯೇ ಅಂದುಕೊಂಡು ಏನೋ ಪರಿತಾಪವಾಗಿ ಅಳುತ್ತಾ ಇದ್ದರೆ ಅದು ವ್ಯರ್ಥವಾಗಿ ಹೋಗುತ್ತದೆ. ಆದರೆ ದೇವರ ಸಮ್ಮುಖದಲ್ಲಿ ಯೇಸುವೆ ಎಂದು ಕಣ್ಣೀರು ಸುರಿಸಿದರೆ ಆ ಕಣ್ಣೀರು ಎಲ್ಲಿಗೆ ಹೋಗುತ್ತದೆ ಗೊತ್ತಾ? ಕೀರ್ತನೆಗಳು 56:8 ವಾಕ್ಯದಲ್ಲಿ, ನನ್ನ ಕಣ್ಣೀರು ನಿನ್ನ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ನಿನ್ನ ಪುಸ್ತಕದಲ್ಲಿ ಬರೆದಿದೆಯಲ್ಲ. ದೇವರೇ, ನನ್ನ ಕಣ್ಣೀರು ನಿಮ್ಮ ಬುದ್ದಲಿಯಲ್ಲಿ ತುಂಬಿದೆ, ಅದರ ವಿಷಯ ಜ್ಞಾಪಕ ಪುಸ್ತಕದಲ್ಲಿ ಬರೆದಿದೆ. ಒಬ್ಬ ವ್ಯಕ್ತಿ ದೇವರ ಸಮ್ಮುಖಕ್ಕೆ ಬಂದು ಯೇಸು ಎಂಬುದಾಗಿ ಅಳುವಾಗ ಆ ಕಣ್ಣೀರನ್ನು ದೇವರು ಒಂದು ಬಾಟಲಲ್ಲಿ ಶೇಖರಿಸಿ ಇಡುವರಂತೆ. ಅದನ್ನು ಇಲ್ಲಿ ಬುದ್ದಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ನಿಮ್ಮ ಕಣ್ಣೀರು ಪರಲೋಕದಲ್ಲಿ ದೇವರ ಮುಂದೆ ಶೇಖರಿಸಲ್ಪಟ್ಟಿದೆ. ನಿಮ್ಮ ಕಣ್ಣೀರನ್ನು ದೇವರು ಬಹಳ ಬೆಲೆಯುಳ್ಳದ್ದಾಗಿ ನೋಡುತ್ತಾರೆ. ದೇವರ ಮಕ್ಕಳು ದೇವರ ಮುಂದೆ ಸುರಿಸುವಂಥ ಕಣ್ಣೀರು, ಅದು ದೇವರ ಹೃದಯವನ್ನು ಮುಟ್ಟುವಂಥ ಒಂದು ಕಣ್ಣೀರು. ದೇವರ ಹೃದಯವು ಮುರಿದು ಹೋಗುತ್ತದೆ. ಮಾರ್ಥಳು ಮರಿಯಳು ಕಣ್ಣೀರು ಸುರಿಸಿದರು. ಯೋಹಾನ 11 ಆ ವೇದನೆಯನ್ನು ತಾಳಲಾಗಲಿಲ್ಲ, ಕಣ್ಣೀರು ಸುರಿಸಿ ದೇವರೇ ಎಂಬುದಾಗಿ ಅತ್ತರ. ಆ ಕಣ್ಣೀರನ್ನು ನೋಡಿದ ಕೂಡಲೇ ಯೇಸುವಿಗೆ ಸುಮ್ಮನಿರಲು ಆಗಲಿಲ್ಲ. ಆತನಿನ್ನು ಸ್ವಲ್ಪ ಸಮಯದಲ್ಲೇ ಅದ್ಭುತ ಮಾಡಲಿದ್ದಾನೆ, ಅವನನ್ನು ಜೀವದಿಂದ ಎಬ್ಬಿಸಲಿದ್ದಾನೆ, ಅದಕ್ಕೆ ಬಂದಿದ್ದಾನೆ. ಆದರೂ ಮಾರ್ಥಳು ಮರಿಯಳು ಅಳುವುದನ್ನು ಕಂಡಾಗ ಯೇಸು ಆತ್ಮದಲ್ಲಿ ನೊಂದು ತತ್ತರಿಸಿ ಕಣ್ಣೀರು ಸುರಿಸಿದನು. ಯೇಸು ಕಣ್ಣೀರು ಸುರಿಸಿದನು. ಮನುಷ್ಯರಿಗಾಗಿ ಕಣ್ಣೀರು ಸುರಿಸಿದಂಥ ಒಬ್ಬನೇ ಒಬ್ಬ ದೇವರು ಯೇಸು ಕ್ರಿಸ್ತನು. ಇಂದಿಗೂ ಕೂಡ ಮನುಷ್ಯರ ಕಣ್ಣೀರನ್ನು ನೋಡಿ ಪರಿತಪಿಸುವ ದೇವರು ಯೇಸು ಕ್ರಿಸ್ತನು. ನೀವು ಅಳುತ್ತಾ ಇದ್ದೀರಿ, ಒಂದು ವೇಳೆ ಹೊರಗೆ ಕಣ್ಣೀರು ಬರುತ್ತಿಲ್ಲ, ಹೃದಯದಲ್ಲಿ ಅಳುತ್ತಾ ಇದ್ದೀರಿ, ಗಾಯ, ಒಂದು ವೇದನೆ, ಹೊರಗೆ ಹೇಳಲಾಗದ ಭಾರ, ಯೇಸು ನೋಡುತ್ತಾನೆ, ನನ್ನ ಮಗನೇ, ನನ್ನ ಮಗಳೇ, ನಿನ್ನ ಕಣ್ಣೀರನ್ನು ನಾನು ಲೆಕ್ಕದಲ್ಲಿಟ್ಟಿದ್ದೇನೆ, ಬುದ್ದಲೆಯಲ್ಲಿ ಶೇಖರಿಸಿಟ್ಟಿದ್ದೇನೆ, ಇನ್ನು ನೀನು ಅಳಬೇಡ, ನಾನು ನಿನ್ನ ಕಣ್ಣೀರನ್ನು ಒರೆಸುವಂತೆ ಅದ್ಭುತ ಮಾಡುವೆನು ಎಂದು ಯೇಸು ಹೇಳುತ್ತಾನೆ. ಮಾರ್ಥಳು ಮರಿಯಳು ಅತ್ತರು ಆ ಕಣ್ಣೀರನ್ನು ಒರೆಸುವಂತೆ ಯೇಸು ದೊಡ್ಡ ಅದ್ಭುತ ಮಾಡಿದನು. ಸತ್ತು ಸಮಾಧಿ ಮಾಡಲ್ಪಟ್ಟು 4 ಮೇಲೆ ಅವರ ಸಹೋದರನನ್ನು ಆತನು ಎಬ್ಬಿಸಿ ಕೊಟ್ಟನು. ನಿಮಗೆ ಏನು ಮಾಡಿದರೆ ಅಳುವನ್ನು ನಿಲ್ಲಿಸುತ್ತೀರೋ ಆ ಕಾರ್ಯವನ್ನು ದೇವರು ನಿಮಗೆ ಮಾಡುವರು, ಆ ಕಾರ್ಯದಲ್ಲಿ ಅದ್ಭುತ ಮಾಡುವರು. ನಿಮ್ಮ ಕಣ್ಣೀರು ದೇವರ ದೃಷ್ಟಿಯಲ್ಲಿ ಅಮೂಲ್ಯವಾಗಿ ಇರುವುದರಿಂದಲೇ ಅದನ್ನು ಶೇಖರಿಸಿಟ್ಟಿದ್ದಾರೆ. ದೇವರೇ, ನನ್ನ ಕಣ್ಣೀರನ್ನು ಕೂಡ ನೀವು ಶೇಖರಿಸಿಟ್ಟು ಅದಕ್ಕೆ ಉತ್ತರ ಕೊಡುವಂಥ ದೇವರು ನೀವು. ದೇವರೇ, ನಿಮ್ಮ ಪಾದಗಳಲ್ಲಿ ನಾನು ಕಣ್ಣೀರಿನಿಂದ ನಿಂತಿದ್ದೇನೆ, ಈ ಕಣ್ಣೀರಿಗೆ ನೀವು ಉತ್ತರ ಕೊಡುತ್ತೀರಿ ಎಂಬುದಾಗಿ ನಂಬುತ್ತೇನೆ ಎಂಬುದಾಗಿ ಕಣ್ಣೀರಿನಿಂದ ನಿಂತಿರುವ ಈ ಮಗನು, ಈ ಮಗಳು, ಅವರ ಕಣ್ಣೀರಿನ ಪ್ರಾರ್ಥನೆಗೆ ನೀವು ಅದ್ಭುತ ಮಾಡಿ ಅವರನ್ನು ಸಂತೋಷ ಪಡಿಸಿರಿ. ಹಿಂದೆ ಒಂದು ಅದ್ಭುತವು ನಡೆಯಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇನೆ. ಆಮೇನ್, ಆಮೇನ್.